ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಯಡಿಯೂರಪ್ಪನವರು ಒಬ್ಬ ಜಾತ್ಯತೀತ ವ್ಯಕ್ತಿ ಮತ್ತು ಮಾಸ್ ಲೀಡರ್. ಹಾಗಾಗಿ ನಮಗೆ ವಿಶ್ವಾಸ ಇದೆ ಅವರು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರ್ತಾರೆ, ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದರೆ. ಈಗ ನಾವೆಲ್ಲ ವಿನಂತಿ ಮಾಡಿದ್ವಿ ತಾವು ಸ್ಪರ್ಧೆ ಮಾಡಬೇಕು ಇದೊಂದು ಬಾರಿ. ಅದು ವಿಜೇಂದ್ರ ಸ್ಪರ್ಧೆ ಬಗ್ಗೆ ನಾನು ಮಾತಾಡಲ್ಲ. ವಿಜೇಂದ್ರ ಸ್ಪರ್ಧೆ ಎಲ್ಲಿ ಮಾಡಬೇಕು ಬಿಡಬೇಕು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ, ನಮ್ಮ ವರಿಷ್ಠ ತೀರ್ಮಾನ ಮಾಡ್ತಾರೆ. ಹಾಗಾಗಿ ನಮ್ಮೆಲ್ಲರ ಅಪೇಕ್ಷೆ ಇದೆ ಅವರು ಮತ್ತೊಮ್ಮೆ ಸ್ಪರ್ಧೆ ಮಾಡಬೇಕು. ಬಹುಶಃ ಯಡಿಯೂರಪ್ಪನ ಎದ್ದು ನಿಂತರೆ ಅಧಿವೇಶನದ ಒಳಗಡೆ ಮುಖ್ಯಮಂತ್ರಿ ಸ್ಥಾನ ಹೋದ್ಮೇಲೆ ಸಹ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನ ಒಳಗೊಂಡಂತೆ ಯಡಿಯೂರಪ್ಪನವರು ಏನು ಮಾತಾಡ್ತಾರೆ ಅಂತ ನೋಡ್ತಾರೆ, ಅವ್ರ ಬಾಯಲ್ಲಿ ಏನು ಶಬ್ದಗಳು ಬರ್ತವೆ. ಹಾಗಾಗಿ ಯಡಿಯೂರಪ್ಪನವರ ಬಗ್ಗೆ ಅಪಾರವಾದ ಗೌರವ ಇದೆ ಪ್ರತಿಪಕ್ಷವರಿಗಿದೆ. ಯಡಿಯೂರಪ್ಪನವರು ಮತ್ತೊಮ್ಮೆ ಪ್ರವಾಸ ಮಾಡಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರ್ತಂತ ವಿಶ್ವಾಸ ನಮಗಿದೆ. ನಮ್ಮಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಪಕ್ಷದಿಂದ ಬಿ ಫಾರಂ ನೀಡಿ ಇವತ್ತು ರಾಜಕಾರಣದಲ್ಲಿ ಯಡಿಯೂರಪ್ಪನವರು ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಾಗಿ ಇಡೀ ರಾಜ್ಯದ ಉದ್ದಲಕ್ಕೆ ಪ್ರವಾಸ ಮಾಡಿ ನಮ್ಮ ಹೊನ್ನಾಳಿಗೆ ಯಾವಾಗಾದರೂ ಬಂದರೆ ಅವ್ರಿಗೆ ಬಂದರೆ ಈಶ್ವರಪ್ಪನವ್ರು ಬಂದರೆ ಆಂಜನ ಮಂಜಾತ ಬಂದರೆ ವಿಶೇಷವಾಗಿ ಯಡಿಯೂರಪ್ಪನವರು ಪಕ್ಕದ ಕ್ಷೇತ್ರ ಅವರ ನನಗೆ ಹೋರಾಟದ ಗುಣಗಳು ನನಗೆ ಬಂದಿದೆ ಅಂದರೆ ಮತ್ತು ಸಂಘರ್ಷ ಬಹುಶಃ ಅದಕ್ಕೆ ಕಾರಣ ಯಡಿಯೂರಪ್ಪನವ್ರ ಆಶೀರ್ವಾದ. ಸ್ಪರ್ಧೆ ಮಾಡಬೇಕು ನಮ್ಮ ಅಪೇಕ್ಷೆ ಇದೆ. ಇದೇ ರೀತಿ ರಾಜ್ಯದಲ್ಲಿ ಏನೂ ಇಲ್ಲದ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಜೊತೆ ಜೊತೆಯಾಗಿ ಸನ್ಮಾನ್ಯ ಅನಂತ್ ಕುಮಾರ್ ಇರ್ಬೋದು, ಈಶ್ವರಪ್ಪ ಇರ್ಬೋದು, ಬಿ ವಿ ಶಿವಪ್ಪ ಇರ್ಬೋದು, ನೂರಾರು ಜನ ಮುಖಂಡರು ವಿ ಎಸ್ ಆಚಾರ್ಯ ಇರ್ಬೋದು ಅಥವಾ ರಾಮಚಂದ್ರಗೌಡ ಇರ್ಬೋದು, ಅವರೆಲ್ಲ ಸಂಕಷ್ಟದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು. ಬಹುಶಃ ಅವರ ಒಂದು ಯಡಿಯೂರಪ್ಪನವರ ಸಂಘಟನೆ ಬಹುಶಃ ಅನಂತ್ ಕುಮಾರ್ ಇವತ್ತು ನಮ್ಮ ಮಧ್ಯೆ ಇಲ್ಲ, ಅವರೂ ಸಹ ಯಡಿಯೂರಪ್ಪನ ಜೊತೆ ಜೊತೆಗೆ ಈಶ್ವರಪ್ಪ ಶಂಕರಮೂರ್ತಿ ಅಂತವರು ಭಾಳಷ್ಟು ಹಿರಿಯ ನಾಯಕರು ಯಡಿಯೂರಪ್ಪನವರ ಅವರ ನಾಯಕತ್ವದಲ್ಲಿ ಚುನಾವಣೆಯನ್ನು ಮಾಡಿ ಗೆದ್ದರೆ ಯಡಿಯೂರಪ್ಪನವರು ನೂರಾರು ಪಾದಯಾತ್ರೆಗಳು ಅವ್ರ ಮೇಲೆ ನೂರಾರು ಕೇಸುಗಳು ಜೈಲನ್ನು ಕಂಡರೆ ಎಲ್ಲವನ್ನೂ ಅನುಭವಿಸಿದ್ರು. ಆದರೆ ಯಡಿಯೂರಪ್ಪನವ್ರಿಗೆ ಇದ್ದುದು ರೈತರ ಪರವಾಗಿ ಉತ್ತಮ ಆಡಳಿತ ಕೊಡಬೇಕು ಮತ್ತು ಸಾವಯವ ಕೃಷಿ ಇರ್ಬೋದು, ಈ ರಾಜ್ಯದ ಅಭಿವೃದ್ಧಿ ಮತ್ತು ನಮ್ಮ ಹೊನ್ನಾಳಿ ಕ್ಷೇತ್ರದ ಕೆರೆಗಳು ತುಂಬಿಸೋದಿರ್ಬೋದು, ಈ ಲೈಟಿಂಗ್ಸ್ ಇರ್ಬೋದು, ಸಾವಿರಾರು ಕೋಟಿ ಅನುದಾನವನ್ನು ಯಡಿಯೂರಪ್ಪನವ್ರಿಗೆ ಕೊಟ್ಟರೆ